ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ಈಗ ವಿವಿಬಿ 90.4 ಕಂಪನಾಂಕಗಳಲ್ಲಿ ನೀವು ಕೇಳ್ತೀರಿ ಕೆಎಲ್ಇ ಧ್ವನಿ ಕಿವಿಮಾತು. ಆತ್ಮೀಯರ, ಶಿಕ್ಷಣ ಪ್ರತಿ ವ್ಯಕ್ತಿಯೊಳಗ ಪರಿಪೂರ್ಣತೆಯನ್ನ ತರಬೇಕು, ಜೀವನದೊಳಗ ಮುನ್ನಡೆಸುವ ಸಾಮರ್ಥ್ಯವನ್ನ ನೀಡಬೇಕು. ಹಿಂಗಂತ ಹೇಳ್ತಾರ ಜಿಡ್ಡು ಕೃಷ್ಣಮೂರ್ತಿಯವರು. ಬರ್ರಿ, ಅವರ ಈ ಮಾತಿನೊಂದಿಗೆ ಕೆಎಲ್ಇ ಧ್ವನಿ ಕಿವಿಮಾತು ಕಾರ್ಯಕ್ರಮದ 10ನೇ ಸಂಚಿಕೆಯನ್ನ ಆರಂಭಿಸೋಣ. ಶಿರೂರು ಗ್ರಾಮದ ಎನ್ಜಿ ಬಾಳನ್ಗೌಡರ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಭಾಗ್ಯಜ್ಯೋತಿ ಕೋಟಿಮಠ ಅವರು ಇವತ್ತಿನ ಸಂಚಿಕೆಯೊಳಗ ಮಕ್ಕಳ ಬೆಳವಣಿಗೆಯೊಳಗ ಶಿಕ್ಷಣದ ಪಾತ್ರ ಈ ಕುರಿತಾಗಿ ಮಾತನಾಡಲಿದ್ದಾರ. ಬರ್ರಿ ಕೇಳೋಣ. ಕೇಳುಗರಿಗೆಲ್ಲ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ನಾವು ಮಕ್ಕಳ ಬೆಳವಣಿಗೆಯೊಳಗೆ ಶಿಕ್ಷಣದ ಪಾತ್ರ ಅಂಥೇಳಿ ಮಾತಾಡೋದ್ರೊಳಗೆ ಇವತ್ತು ನಾನೇನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗಿನ ಕಾಲದೊಳಗೆ ನಾವು ಮಗುವನ್ನು ಒಂದೇ ಕಡೆ ಕೂಡಿ ಹಾಕಿ ಅಥವಾ ಎಲ್ಲ ರಿಸ್ಟ್ರಿಕ್ಷನ್ ಮಾಡಿ ಅದನ್ನು ಹೊರಗೆ ಹೋಗ್ಲಾರ್ದಂಗೆ ಮಾಡ್ತೀವಿ. ಆದರೆ ಹಂಗೆ ಮಾಡೋದಕ್ಕಿಂತ ಎಲ್ಲರೊಡನೆ ನಾವು ಬೆರೆಯಲು ಬಿಟ್ಟಾಗ ನಾವು ಎಲ್ಲ ಗುಣಗಳನ್ನು ಬೆಳೆಸ್ಕೊತೀವಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಓಣಿಕೋಸು ಬೆಳೀತು, ಕೋಣಿಕೋಸು ಕೊಳಿತು ಎಂಬ ಗಾದೆಯಂತೆ ನಾವು ಈಗ ಮಾಡ್ತಿರ್ತಕ್ಕಂತಹ ತಪ್ಪೇನಪ್ಪ ಅಂತಂದರೆ, ನಮ್ಮ ಮಕ್ಕಳಿಗೆ ನಾವು ಅವ್ರು ಏನು ಕೇಳ್ತಾರ ಅದನ್ನು ಕೇಳೋಕ್ಕಿನ ಮೊದಲೇಕ ಏನು ಮಾಡ್ತೀವಿ ಅಂತಂದ್ರೆ ಪೂರೈಸ್ತೀವಿ. ಪೆನ್ ಬೇಕಾ ತಗೋ, ಸೀಸ್ ಬೇಕಾ ತಗೋ, ತೊಗೊಂಡು ಬಂದು ಕೊಟ್ಟಬಿಡ್ತೀವಿ ಒಂದೊಂದು ಡಜನ್ ಮೊದಲೇಕ. ಹುಡುಗರಿಗೆ ಹೊರಗೆ ಹೋಗಬೇಕು ಅದ್ರ ಹೆಂಗಿರ್ತಾವೆ, ಅದ್ರ ಬೆಲೆ ಎಷ್ಟು, ಒಂದು ಪೆನ್ಸಿಲ್ ಬೆಲೆ ಎಷ್ಟು, ಒಂದು ಪೆನ್ ಬೆಲೆ ಎಷ್ಟು, ಏನೂ ಅರಿವಿರಂಗಿಲ್ಲ. ನಮಗೆ ಇಲ್ಲ, ನಮ್ಮ ತಂದೆ ತಾಯಿ ಕೊಟ್ಬಿಡ್ತಾರ ಅಂತಕ್ಕಂತಹ ಭಾವನೆ ಐತಿ. ಹೋಮ್ವರ್ಕ್ ಅಸೈನ್ಮೆಂಟ್ ತಪ್ಪಿದ್ರೆ ಟಿವಿ ಇಲ್ಲಾದ್ರೆ ಮೊಬೈಲ್ನಾಗ ನಮ್ಮ ಮಕ್ಳು ಏನು ಮಾಡ್ತಾರೆ ಅಂತಂದ್ರೆ ಆಟ ಆಡ್ಕೊತ ಕುಂತ್ಬಿಡ್ತಾರೆ. ಅಲ್ಲದೆ ಅಭಾವ ಅಂತಕ್ಕಂಥ ಶಬ್ದದ ಅರ್ಥನ ಅವ್ರಿಗೇನಿಲ್ಲ ಅಂತಂದ್ರೆ ಕೊರತೆ ಇದಿಲ್ಲಪ್ಪ ಅಂತಕ್ಕಂಥ ಅರ್ಥನ ಏನಾಗವಲ್ದು ಈಗ ಭಾಳಷ್ಟು ಮಕ್ಕಳಿಗೆ ಗೊತ್ತು ಆಗವಲ್ದು. ಇದಕ್ಕೊಂದು ದೃಷ್ಟಾಂತ ಹೇಳಬೇಕಪ್ಪ ಅಂತಂದ್ರೆ, ಒಂದು ಹೊಸ ಲೇಔಟ್ ಇತ್ತು. ಲೇಔಟ್ನೊಳಗೆ ಎರಡು ಹೊಸ ಮನೆ ಲೇಔಟ್ ಒಂದು ಎರಡು ಹೊಸ ಮನೆ ನಿರ್ಮಾಣ ಆದವು. ಆವಾಗ ಒಬ್ಬ ನಿವೃತ್ತ ಶಿಕ್ಷಕ ಬಂದ ಒಂದು ಮನೆಗೆ, ಇನ್ನೊಂದು ಮನೆಗೆ ಏನು ಮಾಡಿದ ಅಂತಂದ್ರೆ ಬ್ಯಾಂಕ್ ನೌಕರ ಬಂದ. ಎಷ್ಟಂದ್ರೆ ನಿವೃತ್ತ, ಅದರಾಗ ಶಿಕ್ಷಕ ಅಂತಂದ್ರೆ ಅವನ ಅನುಭವ ಏನಿತ್ತು ಅಂತಂದ್ರೆ ಜಾಸ್ತಿನೇ ಇತ್ತು. ಆವಾಗ ಏನಾಯಿತು ಅಂತಂದ್ರೆ ಅವರಿಬ್ಬರು ಏನು ಮಾಡಿದರು, ತಮ್ಮ ಮನೆ ಮುಂದೆ ಗಾರ್ಡನನ್ನು ಬೆಳೆಸಿದ್ರು. ಬೆಳೆಸಿದಾಗ ನಿವೃತ್ತ ಶಿಕ್ಷಕರು ತಮ್ಮ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೋದು, ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕೋದು, ಅದಕ್ಕೆ ಏನು ಮಾಡ್ತಿದ್ರು ಮಾಡ್ತಿದ್ರು. ಅವು ಏನಾದವು ಅಂದರೆ ಸೊಕಾಶ ಸೊಕಾಶ ಚೆಂದಾಗೆ ಬೆಳೆಯಕ್ಕೆ ಕುಂತಿದ್ದು. ಆದರೆ ಬ್ಯಾಂಕ್ ನೌಕರ ಇನ್ನೂ ಯುವಕ, ಅವಂಗೇನಂತಂದರೆ ಈಗಿನ ಹೈ ಟೆಕ್ನಾಲಜಿ ಮೂಲಕ ಒಂದೇ ದಿನದಾಗ ಗಿಡ ಬೆಳೆಸಿಬಿಡ್ತೀನಿ, ಒಂದೇ ತಿಂಗಳದಾಗ ಎಷ್ಟು ಉದ್ದು ಬೆಳೆಸಿಬಿಡ್ತೇನೆ ನಾ ಗಿಡ ಅಂತಕ್ಕಂತಹ ಅವಂಗೇನಂತಂದ್ರೆ ಹುಚ್ಚು ಆಸೆ. ಅವ ಏನು ಮಾಡಿದ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾಸ್ತಿ ಜಲ್ದಿ ಬೆಳೀತಕ್ಕಂಥ ಗೊಬ್ಬರ ತಂದು ಹಾಕಿದ, ನೀರು ತಂದು ಹಾಕಿದ, ಅದಕ್ಕೆ ಏನೇನು ಬೇಕೆಲ್ಲ ಹಾಕಿದ, ಫೆಸ್ಟಿಸೈಡ್ಸ್ ಎಲ್ಲ ಹಾಕಿದ. ಅವೇನಾಗ್ಬಿಟ್ಟು ಅಂದರೆ ಬಡ 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 ನೋಡೋಕೆ ಹಂಗೆ ಜಗ್ಗಿ ಜಲ್ದಿ ಬಂದ್ಬಿಟ್ಟು. ಇಬ್ಬರು ಒಂದೇ ಟೈಮ್ ಹಾಕ್ಯಾರ. ಆದರೆ ಆ ಗಿಡ ಏನಾಗಿತ್ತು ಅಂತಂದರೆ ಸಣ್ಣ ಸಣ್ಣವಿದ್ದವು. ಶಿಕ್ಷಕನ ಇದ್ರಾಗಿದ್ದು ಈ ಬ್ಯಾಂಕ್ ನೌಕರ ಯುವಕನ ಕಡೆ ಇದ್ದಿದ್ದು ಏನಾಗಿದ್ವು ಅಂತಂದರೆ ಭಾಳಷ್ಟೇನು ಜಲ್ದಿ ಬೆಳೆದ್ಬಿಟ್ಟಿದ್ದು. ಆದರೆ ಒಂದು ವರ್ಷ ಹಿಂಗೆ ಕಳೆದ್ಬಿಟ್ಲೇ ಮಳೆಗಾಲ ಸ್ಟಾರ್ಟ್ ಆಯ್ತು. ಆ ಮಳೆಗಾಲ ಪ್ರಾರಂಭವಾದ ಮೇಲೆ ಏನಾಯಿತು ಅಂದರೆ ಜೋರಾಗಿರ್ತಕ್ಕಂತಹ ಗಾಳಿ ಬೇಯಿಸ್ತು. ಆವಾಗ ಇವೇನು ಯುವಕನಿದ್ನಲ್ಲ ಅವನ ಮನೆ ಮುಂದಿನ ಗಿಡ ಎಲ್ಲ ಏನಾಗ್ಬಿಟ್ಟು ಅಂದರೆ ಬೇರು ಸಹಿತ ಏನಾದವು ಕೊಚ್ಚಿ ಹೋಗ್ಬಿಟ್ಟು. ಆದರೆ ಈ ಒಂದು ನಿವೃತ್ತ ವ್ಯಕ್ತಿಯ ಕಡೆ ಇರತಕ್ಕಂತಹ ಗಿಡ ಎಲ್ಲ ಏನಿದ್ವು ಅಂದರೆ ಹಂಗೆ ಉಳ್ಕೊಂಡಿದ್ವು. ಆವಾಗ ಆ ಬ್ಯಾಂಕಿನ ಯುವಕ ಕೇಳ್ತಾನೆ, ಅಲ್ರಿ ಸರ್, ನಾನು ಏನಂದ್ರೆ ನಿಮ್ಗಿನ ಜಾಸ್ತಿ ಕಾಳಜಿ ವಹಿಸಿ ನಿಮ್ಗಿನ ಜಾಸ್ತಿ ಏನು ಮಾಡಿದೆ ಅಂತಂದರೆ ಆ ಗಿಡಗಳನ್ನು ಹಾಕಿದೆ. ಆದರೆ ನಿಮ್ಮ ಗಿಡ ಅಷ್ಟೇನು ಚಲೋ ಬೆಳೆದಿರಲಿಲ್ಲ, ಸಣ್ಣ ಸಣ್ಣ ಇದ್ವು, ನನ್ನ ಗಿಡ ಭಾಳ ಚಂದ ಬೆಳೆದಿದ್ರು ಮಳೆಗೆಲ್ಲ ಹೋಗ್ಬಿಟ್ಟಲ್ಲ, ಏನಿದಕ್ಕೆ ಕಾರಣ ಅಂದಾಗ ಹೇಳಿದ್ರಂಥವ್ರು ಶಿಕ್ಷಕರು ಸುಂದರವಾಗಿ, ನೀವು ಗಿಡಗಳನ್ನು ಎಚ್ಚರಿಕೆಯಿಂದ ಬೆಳೆಸ್ತೀನಿ ಅಂತಕ್ಕಂಥ ಭ್ರಮೆಯೊಳಗಿದ್ರಿ, ಆದರೆ ನೀವು ಒಳಗೆ ಹಾಳಾಗಕ್ಕೆ ಏನು ಮಾಡಲಿಲ್ಲ ಅಂತಂದ್ರೆ ಅವನ್ನ ಬಿಡಲೇ ಇಲ್ಲ. ಅವೇನಾದವು ಅಂದರೆ ಮ್ಯಾಲೆ ಬೆಳೆದು, ಆದರೆ ಗಿಡ ಬೇರೆ ಎಷ್ಟು ಹೋಗ್ಬೇಕಲ್ಲ ಅಷ್ಟೇ ಹೋಗಿತ್ತು, ಆ ಬೇರಿಗೆ ಎಷ್ಟು ವಯಸ್ಸಿತ್ತಲ್ಲ ಅಷ್ಟು ವಯಸ್ಸಿತ್ತು, ಅದರ ಮೇಲೆ ಭಾಳ ಜಲ್ದಿ ಬೆಳೆದ್ಬಿಟ್ಟಿದ್ವು,
ಬೇರಿಗೆ ಅದಕ್ಕೆ ಒಂದಕ್ಕೊಂದು ತಾಳನೇ ಇರಲಿಲ್ಲ. ಅದಕ್ಕೆ ಇದು ಬಂದಾಗ ಬೇರು ಸಹಿತವೇನಾದರೂ ಕೊಚ್ಚಿ ಹೋದವು. ಆದರೆ ನನ್ನ ಗಿಡ ಏನಿದ್ದು ಬೇರಿಗೆ ಎಷ್ಟು ಬೇಕು ಅಷ್ಟು ಮ್ಯಾಲೇನಿತ್ತು ಅಂದ್ರೆ ಕಾಂಡ ಇತ್ತು. ಅದಕ್ಕೆ ಅವೇನಾದ್ವು ಅಂದ್ರೆ ಗಟ್ಟಿಯಾಗ ಉಳ್ಕೊತ ಹೋದವು ಅಂಥೇಳಿ. ಅಂದರೆ ದ ಸೂಪರ್ಫಿಷಿಯಲ್ ರೂಟ್ಸ್ ಕುಡ್ ನಾಟ್ ವಿತ್ ಸ್ಟ್ಯಾಂಡ್ ದ ಆನ್ಸ್ಲಾಟ್ ಅಂಥೇಳಿ. ಇದೇ ರೀತಿ ನಮ್ಮ ಮಕ್ಕಳಿಗೆ ಯಾವ ವಯಸ್ಸಿಗೆ ಏನೇನು ಮಾಡಬೇಕಲ್ಲ ಅದನ್ನು ಮಾಡಿಸಿದ್ರೆ ನಾವು ಏನಾಕ್ತೀವಿ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ತೀವಿ. ಅದಕ್ಕೆ ನಾವು ಆ ಹುಡುಗರಿಗೆ ನಮ್ಮ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ವಯಸ್ಸಿಗೆ ಅನುಗುಣವಾಗಿ ಅದಕ್ಕಿಂತ ಜಾಸ್ತಿ ಮಾಡಲಾರ್ದ ವಯಸ್ಸಿಗೆ ಅನುಗುಣವಾಗಿ ನಾವು ಅವರಲ್ಲಿ ಬುದ್ಧಿಯನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡೋಣ. ಮತ್ತೊಮ್ಮೆ ಕೇಳಿ ಧ್ವನಿಯ ಶ್ರೋತೃವರ್ಗಕ್ಕೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ಪ್ರಿಯ ಶ್ರೋತೃಗಳ ಕೆಎಲ್ಇ ಧ್ವನಿ ಕಿವಿಮಾತು ಕೇಳಿದ್ರಿ. ಶಿರೂರು ಗ್ರಾಮದ ಎನ್ ಜಿ ಬಾಳನ್ಗೌಡರ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಭಾಗ್ಯಜ್ಯೋತಿ ಕೋಟಿಮಠ್ ಅವರಿಂದ ಮುಂದಿನ ಸೋಮವಾರ ಮೂಡಿಬರುವ ಕೆಎಲ್ಇ ಧ್ವನಿ ಕಿವಿಮಾತು ಕಾರ್ಯಕ್ರಮದೊಳಗೆ ಇನ್ನಷ್ಟು ಪ್ರಯೋಜನಕಾರಿ ಅಂಶಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.